ಮಿನರ್ವಾ ಸರ್ಕಲ್ ಬಳಿಯಲ್ಲಿ ಸಂಚಾರಕ್ಕೆ ಅಡ್ಡಿಪಡಿಸಿದ್ದಾರೆ ಕೆಲವೊಂದಿಷ್ಟು ಜನ ಕಾರ್ಯಕರ್ತರು ಹೋಗಿ ಅನ್ನೋ ವಿಚಾರ ಇದೀಗ ಗೊತ್ತಾಗ್ತಾ ಇದೆ. ಬಸ್ ಸಂಚಾರಕ್ಕೆ ಕಾರ್ಯಕರ್ತರು ಅಡ್ಡಿಪಡಿಸಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಹಾಗೇನೆ ನಾಗೇಶ್ ನಡುವೆ ವಾಗ್ವಾದ ಆಗಿದೆ. ಪೊಲೀಸರು ಈ ಹಿಂದೆನೆ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ರು, ಸೂಚನೆ ಕೊಟ್ಟಿದ್ರು, ಯಾರು ಕೂಡ ಬಲವಂತವಾಗಿ ಸಾರ್ವಜನಿಕರಿಗೆ ತೊಂದರೆಯನ್ನ ಕೊಡಬಾರ್ದು, ಈ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚೋದು, ಬಸ್ಗಳನ್ನ ತಡೆಯೋದು ಇಂಥದ್ದೆಲ್ಲ ಮಾಡಬಾರ್ದು ಫೋರ್ಸ್ಫುಲಿ ಅಂತ ಹೇಳಿದ್ರು. ಸೊ ಈ ರೀತಿ ಮಾಡಕ್ ಹೋದಾಗ ಪೊಲೀಸರು ಹಾಗೇನೆ ನಾಗೇಶ್ ಮಧ್ಯದಲ್ಲಿ ವಾಗ್ವಾದ ಆಗಿದೆ. ಇನ್ನು ನಮ್ಮ ಹೋರಾಟ ಪೊಲೀಸ್ ವ್ಯವಸ್ಥೆ ವಿರುದ್ಧನೇ. ಪೊಲೀಸ್ ಕೈ ಸರ್ಕಾರದ ಕೈಗೊಂಬೆ ಆಗಿ ಮಾಡ್ತಾರೆ, ಸಹಾಯ ತಗ ಗೂಟಾಡ್ಕೊಂಡಿರ್ತೀರಿ ನೀವು ಅಲ್ಲಿ ಪೊಲೀಸ್ ವ್ಯವಸ್ಥೆ. ನೀವು ಏನು ನಾಚಿಕೆ ಆಗಲ್ಲ ನಿಮಗೆ? ಕಮಿಷನರ್ ಅವ್ರಿಗೆ ಒಂದು ಮಾತು ಕೇಳ್ತೀನಿ, ನೀವು ಗೊತ್ತು ನಮಗೆ ಭಾಸ್ಕರ್ ಅವ್ರೆ, ನೀವು BJP ಸರ್ಕಾರದ ಕೈಗೊಂಬೆ. ರೀ ಪೊಲೀಸ್ ವ್ಯವಸ್ಥೆ ರಾಜೀನಾಮೆ ಕೊಟ್ಟು RSS BJP ಸೇರ್ಕೊಳ್ರಿ, ನಾಚಿಕೆ ಆಗ್ಬೇಕು ನಿಮಗೆ. ಧನ್ಯವಾದಗಳು ಸರ್. ಕೇವಲ ಬಸ್ ಸಂಚಾರಕ್ಕಷ್ಟೇ ಇವರು ಬಲವಂತವಾಗಿ ಅಡ್ಡಿಪಡಿಸೋದಕ್ಕೆ ಹೋಗಿಲ್ಲ, ಗಾಂಧಿನಗರದ ಬಳಿಯಲ್ಲಿ ಹೋಟೆಲ್ ಮುಚ್ಚೋದಕ್ಕೂ ಕೂಡ ಈ ಕಾರ್ಯಕರ್ತರು ಪ್ರಯತ್ನವನ್ನ ಪಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ನಾಗೇಶ್ ಈ ಪ್ರಯತ್ನವನ್ನ ಪಟ್ಟಿರೋದು, ನಾಗೇಶ್ ಅಂಡ್ ಟೀಮ್ ಈ ಪ್ರಯತ್ನ ಮಾಡಿರೋದು. ಬಲವಂತವಾಗಿ ಇವರು ಅಂಗಡಿ ಮುಂಗಟ್ಟುಗಳನ್ನು ಕೂಡ ಬೆಳಿಗ್ಗೆ ಬಂದ್ ಮಾಡಿಸೋದಕ್ಕೆ ಹೊರಟಿದ್ರು. ಬಟ್ ಅದಾದ್ಮೇಲೆ ಬಸ್ ಸಂಚಾರಕ್ಕೂ ಕೂಡ ಅಡ್ಡಿಪಡಿಸೋದಕ್ಕೆ ಪ್ರಯತ್ನ ಪಟ್ಟಾಗ ಪೊಲೀಸರು ಹಾಗೇನೆ ನಾಗೇಶ್ ಮಧ್ಯದಲ್ಲಿ ವಾಗ್ವಾದ ಆಯ್ತು. ಒಂದು ಕರೆ ಕೊಟ್ಟಂತ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ನಾನು ರಾತ್ರಿಯಿಂದ ನೋಡ್ತಾ ಇದ್ದೀನಿ, ಸುಮಾರು ನಾವು ಎಲ್ಲೋದ್ರೂ ಕೂಡ ನಮ್ಮನ್ನ ಇಂಬಾಲ್ಸ್ ಅಂತ ಕೆಲಸ ಇವತ್ತು ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಸಂಪೂರ್ಣವಾಗಿ ನಮ್ಮ ಬಂದ್ನ ಹತ್ತಿಕ್ಕಂಥ ಕೆಲಸನ ಇವತ್ತು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಈಗ ನಾವೆಲ್ಲೋ ಒಂದು ಟೀ ಕುಡಿಲಿ ಹೋಗೋದ್ರು ಕೂಡ ನಮ್ಮ ಹಿಂದೆ ಬರೋದು, ನಾವೇನು ಹೋರಾಟಗಾರನ ಏನು ಅನ್ಕೊಂಡಿದ್ರು ಗೊತ್ತಿಲ್ಲ. ಈಗ ಅಖಂಡ ಕರ್ನಾಟಕ ಬಂದು ಕರೆ ಕೊಟ್ಟಿದ್ದೀವಿ, ಈಗಾಗಲೇ ಬಂದು ಭಾಗ ಸಹ ಎಲ್ಲ ಕಡೆ ನಡೀತಾ ಇದೆ. ಹಾಗಾಗಿ ನಮ್ಮನ್ನು ಎಲ್ಲಿ ಇವರು ಹತ್ತಿಕ್ಕರೆ ಬಂದು ನಾ ಇವರು ಬಿಡ್ತಾರೆ ಅಂತ ಅನ್ಕೊಂಡಿದ್ರೆ ಇದು ಸುಳ್ಳು. ಯಾಕೆಂದರೆ ಇದು ಕನ್ನಡದ ಮಕ್ಕಳ ಉದ್ಯೋಗಕ್ಕಾಗಿ ಮಾಡ್ತಾ ಇರ್ತಕ್ಕಂಥ ಕರ್ನಾಟಕ ಬಂದ್, ಹಾಗಾಗಿ ಈ ಬಂದು ಸಂಪೂರ್ಣ ಯಶಸ್ವಿ ಆಗುತ್ತೆ. ನನ್ನ ಕನ್ನಡದ ಮಕ್ಕಳೀಗ ಬೀದಿ ಇಳಿತಾರೆ, ಗ್ಯಾರಂಟಿ ಇಳಿತಾರೆ. ಇವರು ಪೊಲೀಸ್ ಇಲಾಖೆಯವರು ಏನಾದರೂ ಹೋರಾಟ ಹತ್ತಿಕ್ಕಬೇಕು ಅಂತ ಅನ್ಕೊಂಡಿದ್ರೆ ಅದನ್ನು ಅವರು ಇವತ್ತೇ ಅವರು ಮನಸ್ಸಲ್ಲಿ ಇಟ್ಕೊಳ್ಳಿ. ನಾವು ಮಾಡ್ತಾ ಇರ್ತಕ್ಕಂಥದ್ದು ಮುಂದಿನ ನಿಮ್ಮ ಮೊಮ್ಮಕ್ಕಳು ಮೊಮ್ಮಕ್ಕಳು ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ದಯಮಾಡಿ. ಹಾಗಾಗಿ ನಾವು ಈಗಾಗಲೇ ನಾವು ಮೆಜೆಸ್ಟಿಕ್ಕು ಮಾರ್ಕೆಟ್ ಕಡೆ ಒಂದು ರೌಂಡು ಸುಮ್ಮನೆ ಹೋಗ್ಬರ್ತಾ ಇದ್ದೀವಿ. ನಮ್ಮಿಂದ ಸುಮಾರು ಒಂದು 25-30 ಗಾಡಿಗಳು ಪೊಲೀಸ್ ಇಲಾಖೆಗಳು ಬರ್ತವೆ ಅಂದರೆ ನಾವೇನು ಅವರಿಗೆ ಉಗ್ರಗಾಮಿಗಳ ಥರ ಕಾಣ್ತೀವಿ? ನನಗೆ ಅರ್ಥ ಆಗ್ತಿಲ್ಲ. ಏನೇ ಆಗಲಿ ನಮ್ಮ ಕನ್ನಡದ ಮಕ್ಕಳಿಗೆ ಉದ್ಯೋಗ ಕೊಡ್ತೀವಿ. ಈ ಒಂದು ಹೋರಾಟ ನಿರಂತರವಾಗಿರುತ್ತೆ, ಕರ್ನಾಟಕ ಬಂದು ಯಶಸ್ವಿ ಆಗಿ ಆಗುತ್ತೆ. ಸರ್ ಯಾವುದೇ ಕಾರಣಕ್ಕಿಲ್ಲ, ಪೊಲೀಸರು ನಾ ಅವ್ರು ಬಂದ ಮೇಲೆ ಪೊಲೀಸರು ತಗ್ಸ್ತಾ ಇದ್ದಾರೆ ಅವರು. ನಾವು ನೋಡಿ, ಅವರು ಹೋಟ್ಲು ಮಾಲೀಕ ಹೋಟೆಲ್ನು ಅವನು ರೋಲಿಂಗ್ ಶೆಟ್ ಹೇಳಿದ್ರೆ ಪೊಲೀಸರು ಹೋಗಿ ತೆಗಿಯಪ್ಪ ನಾವಿದೀವಿ ಓಪನ್ ಮಾಡ್ರಪ್ಪ ಅಂತಾರೆ. ಯಾವ ಥರ ಪೊಲೀಸು ಮತ್ತು ಸರ್ಕಾರ ಕೆಲಸ ಮಾಡ್ತಾ ಇದೆ ಅವನು ಹೇಳ್ದ. ಹೌದು ಸರ್, ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ನಾನು ಮುಚ್ಚುತ್ತೀನಿ ಸರ್, ನಾನು ಟೀ ಕೊಡಪ್ಪ ಅಂದರೆ ಟೀ ಕೊಡಲ್ಲ, ನಾನು ಮುಚ್ಚುತ್ತೀನಿ ಸರ್ ಇವತ್ತು ನಿಮಗೋಸ್ಕರ. ಯಾಕೆಂದರೆ ಕನ್ನಡದ ಮಕ್ಕಳೋಸ್ಕರ ಮಾಡ್ತಿರ್ತಕ್ಕಂಥ ಈ ಒಂದು ಹೋರಾಟಕ್ಕೆ ನಾನು ಕೂಡ ಧ್ವನಿಗೊಡ್ತೀನಿ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಯವರು ಏಯ್ ನೀನು ಮುಚ್ಚಬೇಡಪ್ಪ, ನೀನು ತೆಗಿಯಪ್ಪ ನೀನು ಅಂತ ಹೇಳಿ ತಗಿಸ್ತಾರೆ ಅಂತ ಅಂದರೆ ಇನ್ಯಾವ ಮಟ್ಟದ ಪೊಲೀಸ್ ಇಲಾಖೆಯವರು ಮತ್ತು ಸರ್ಕಾರ ಕೆಲಸ ಮಾಡ್ತಿದ್ದ ನೀವೇ ಊಹೆ ಮಾಡ್ಕೋಬೇಕು ಸ್ನೇಹಿತರೆ.